ನಮಸ್ಕಾರ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಅರಾಮದಿರಿ ಅಂತ ಅನ್ಕೋತೀನಿ ಈಗ ಬೆಳಗಿನ ಜಾವ ಅರುವರೆ ಬಾಗ್ಲೆಲ್ಲ ತೊಳೆದಾಯಿತು ರಂಗೋಲಿ ಹಾಕತ್ತಿದ್ನಿ ಹಾಗೆ ಈ ತುಳಸಿ ಗಿಡ ಇದೇ ಫಸ್ಟ್ ಅನಿಸುತ್ತೆ ಈ ಥರ ಬಂದಿರೋದು ಪ್ರತಿ ತಿಂಗಳು ನಾನು ಒಂದೊಂದು ತುಳಸಿ ಗಿಡ ಹಾಕ್ತಿದ್ನಿ ಎಷ್ಟೊಂದು ಸರಿಯಾಗಿ ಬರ್ತಾ ಇರಲಿಲ್ಲ ಬಟ್ ಫೋರ್ ಫೈವ್ ಮಂತ್ಸ್ ಆಯಿತು ಚೆನ್ನಾಗಿ ಬಂದಿದೆ ಮೊನ್ನೆ ಮೊನ್ನೆ ಕಟ್ ಮಾಡಿದ್ದೀನಿ ನಾನು ಎಕ್ಸ್ಟ್ರಾ ಬಂದಿದ್ದೆಲ್ಲ ಸೊ ಬಾಗಿಲು ಮುಂದೆ ಸ್ಮಾಲ್ ರಂಗೋಲಿ ಹಾಕತ್ತೇನೆ ನಾನು ನಂಗೆ ರಂಗೋಲಿ ಹಾಕೋದಂದರೆ ಭಾಳ ಇಷ್ಟ ಡೈಲಿ ಮಿಸ್ ಮಾಡಿದೆ ನಾನು ರಂಗೋಲಿ ಹಾಕ್ತೇನೆ ಇಷ್ಟಪಟ್ಟು ಹಾಕ್ತೇನೆ ನಂಗೆ ಭಾಳ ಇಷ್ಟ ಹಾಗಾಗಿ ಸೊ ಸ್ಮಾಲ್ ಒಂದು ಡಿಸೈನ್ ಹಾಕಿದ್ನಿ ಈಗ ಕಮಲದ ಹೂ ಬಿಟ್ಟೆನಷ್ಟೆ ರಂಗೋಲಿ ಇನ್ನು ನೆಕ್ಸ್ಟ್ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬೇಕು ಊರಿಗೆ ಹೋಗಿ ಮೇಲೆ ಡೈಲಿ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ತಿರ್ತೇನೆ ಯಾಕಂದರೆ ಒಂದೇ ಸಾರಿ ಅಂತೂ ಆಗೋದಿಲ್ಲ ನೆಕ್ಸ್ಟು ಕಸ ಗುಡ್ಸತ್ತೆ ನಾನು ಮ್ಯಾಟೆಲ್ಲ ನೆನ್ನೆನ ಎಲ್ಲ ವಾಶ್ ಮಾಡೋಕೆ ಹಾಕಿದ್ನಿ ಮ್ಯಾಟು ಭಾಳ ಅಂದ್ರೆ ಭಾಳ ಧೂಳಾಗಿಬಿಟ್ಟಿದ್ವು ಉರಿಗೆ ಹೋಗೋಕ್ಕಿಂತ ಮುಂಚೆನೇ ವಾಶ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಬಟ್ ಆಗಿರಲಿಲ್ಲ ಬಂದ ತಕ್ಷಣ ನೆನ್ನೆ ಎಲ್ಲ ವಾಶ್ ಮಾಡಿ ಹಾಕಿದ್ನಿ ಮ್ಯಾಟೆಲ್ಲ ತುಂಬ ಗಲೀಜಾಗಿದ್ವು ಕಸ ಗುಡಿಸಿ ನೆಕ್ಸ್ಟು ನೆಲ ಒರೆಸಿ ಅದಾದಮೇಲೆ ನಾನು ನಾಷ್ಟ ಮಾಡ್ತೇನೆ ಕೆಲವೊಮ್ಮೆ ಏನೋ ಒಂದೊಂದು ಸಲ ಲೇಟ್ ಆದಾಗ ನಾಷ್ಟ ಮಾಡಿ ಇದೆಲ್ಲ ಮಾಡೋಣ ಅಂದ್ರೆ ಮಧ್ಯಾಹ್ನ ಆಗ್ಬಿಡ್ತೈತಿ ಸೊ ನಾಷ್ಟ ಮಾಡೋಕ್ಕಿಂತ ಮುಂಚೆ ಗೂಡ್ಸೋದು ಒರೆಸೋದು ಇಷ್ಟು ಕೆಲಸ ಆದ್ರೆ ಟೆನ್ಷನ್ ಇರೋದಿಲ್ಲ ನೆಕ್ಸ್ಟು ನೋಡಿರಿ ಈ ಬಕೆಟ್ ಬಗ್ಗೆ ಭಾಳ ಜನ ಕೇಳತ್ತಿದ್ರಿ ನಂಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗೈತಿ ಒಂಥರ ಏನೂ ಕಷ್ಟ ಅನ್ಸೋದಿಲ್ಲ ನೆಲ ಒರೆಸೋದು ನಮ್ಮದು ಎರಡು ಫ್ಲೋರ ಇರೋದರಿಂದ ಮನೆ ಡುಪ್ಲೆಕ್ಸ್ ಹೌಸು ಸೊ ಒಂದೊಂದು ಸಾರಿ ನನಗೆ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ನೆಲ ಒರ್ಸೋಕ್ಕಾಗೋ ಆಗಿರೋದಿಲ್ಲ ಅವಾಗ ಏನು ಮಾಡ್ತೇನೆ ಕಸ ಗುಡಿಸಿ ಸ್ನಾನ ಮಾಡಿರ್ತೇನೆ ಸ್ವಲ್ಪ ಆವಾಗ ಮಧ್ಯದೊಳಗೆ ಅಡುಗೆ ಮಾಡುವಾಗ ಕೆಲಸ ಏನಾದರೂ ಫ್ರೀ ಇರ್ತೇನೆಲ್ಲ ಆ ಟೈಮ್ದಾಗ ನೆಲ ಒರೆಸ್ಕೊಂಡಿರ್ತೇನೆ ಸೊ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿತ್ತು ಇದು ನನಗೆ ಮಾಬ್ ಬಕೆಟ್ಟು ನಾನು ಅಮೆಝಾನ್ ಒಳಗೆ ತೊಗೊಂಡೇನೆ ನೀವು ಆಲ್ರೆಡಿ ನನ್ನ ಬ್ಲಾಗ್ ಒಳಗೆ ನೋಡಿದ್ದೀರಿ ಇದನ್ನು ಅನ್ಸೋದಿಲ್ಲ ನೆಲ ಒಸಕ್ಕೆ ಎರಡೂ ಫ್ಲೋರ್ ನಾನು ಮಿಸ್ ನೆಲ ಒರ್ಸ್ತೇನೆ ಮೇಲೆ ಕೆಳಗೆ ಒಂದು ದಿವಸವೂ ಮಿಸ್ ಮಾಡೋದಿಲ್ಲ ಯಾವತ್ತಾದರೂ ಆಗೋದಿಲ್ಲ ಸ್ವಲ್ಪ ಟಯರ್ಡು ಅಥವಾ ಹುಷಾರಿಲ್ಲ ಅಂದಾಗ ಮಾತ್ರ ನಾನು ನೆಲ ಒರೆಸೋದು ಬಿಟ್ಟಿರ್ತೇನೆ ನಾನು ನೆಲ ಒರೆಸೋವಾಗ ಮಿಸ್ ಮಾಡ್ದೆ ಲೈಝಾಲ್ ಯೂಸ್ ಮಾಡ್ತೀನಿ ನಂಗೆ ಲೈಝಾಲ ಇಷ್ಟ ಅನಿಸ್ತೈತಿ ಕ್ಲೀನ್ ಅನಿಸ್ತೈತಿ ಲೈಝಾಲು ಸೊ ಚಿಕ್ಕವನ್ನ ನೋಡ್ರಿ ಎಲ್ಲ ಓಡಾಡತ್ತಾನು ಅದಾದಮೇಲೆ ಹಾಸಿಗೆನೂ ಅಷ್ಟೇ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ವಾಶ್ ಮಾಡಬೇಕಾಗಿತ್ತು ವೀಕ್ಲಿ ಒನ್ ಟೈಮ್ ಅಂತೂ ನಾನು ಮಿಸ್ ಮಾಡ್ದೆ ವಾಶ್ ಮಾಡೋಕೆ ಹಾಕಿರ್ತೇನೆ ಬಟ್ ಊರಿಗೆ ಹೋಗೋ ಗದ್ದಲದೊಳಗೆ ಬ್ಯಾಗ್ ಪ್ಯಾಕಿಂಗು ಅದು ಇದು ಅಂಥೇಳಿ ಆಗಿರಲಿಲ್ಲ ಸೊ ಆಲ್ರೆಡಿ ಬಂದು ನಾನು ಮೂರ್ನಾಲ್ಕು ದಿವಸ ಆಯಿತು ಸೊ ಎಲ್ಲ ವಾಷಿಂಗ್ ಮಿಷಿನ್ ಹಾಕಬೇಕೀಗ ಅಷ್ಟೊಂದೇನು ಗಲೀಜಾಗಿರೋದಿಲ್ಲ ಸೊ ವಾಷಿಂಗ್ ಮಿಷಿನ್ ಹಾಕಿಬಿಟ್ರೆ ಸಾಕು ಒಂದು ರೌಂಡ್ ಕ್ಲೀನ್ ಕ್ಲೀನಾಗಿಬಿಡ್ತಾವು ಆಮೇಲೆ ಎಲ್ಲ ಬೆಡ್ಶೀಟೆಲ್ಲ ವಾಶ್ ಮಾಡೋಕೆ ಹಾಕಿ ನಾನು ಸುತ್ತಮುತ್ತ ಬೆಡ್ ಎಲ್ಲ ಧೂಳಾಗಿರ್ತೈತಿ ಅಂದರೆ ಕಾರ್ಡ್ ಸುತ್ತಮುತ್ತ ಎಲ್ಲ ಧೂಳಾಗಿರ್ತೈತಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿರ್ತೇನೆ ಇಷ್ಟು ಮಾಡಿದರೆ ಏನೋ ಒಂಥರ ಕ್ಲೀನ್ ಅನಿಸತಿ ವೀಕ್ಲಿ ಒನ್ ಟೈಮ್ ಏನಾದರೂ ನಾನು ಮಿಸ್ ಮಾಡಿದರೆ ಅಷ್ಟು ನನಗೆ ಯಾಕೋ ಕಂಫರ್ಟೇಬಲ್ ಅನ್ನಿಸ್ತಿರೋದಿಲ್ಲ ಇನ್ನೂ ಕ್ಲೀನ್ ಆಗಿಲ್ಲ ಅಂಥೇಳಿ ಸೊ ವೀಕ್ಲಿ ಚೇಂಜ್ ಮಾಡ್ತಿರ್ತೀನಿ ಅಷ್ಟೊಂದು ಏನು ಗಲೀಜಾಗಿರೋದಿಲ್ಲ ಹಾಸಿಗೆ ಮೇಲಿನ ಮೇಲೆ ವಾಶ್ ಮಾಡ್ತಿರ್ತೀನಿ ಸೊ ವಾಷಿಂಗ್ ಮೆಷಿನ್ ಒಳಗೆ ಒಂದು ರೌಂಡ್ ವಾಶ್ ಆದರೆ ಸಾಕು ನಾನು ಪ್ರತಿ ಸಾರಿ ವಾಷಿಂಗ್ ಮೆಷಿನ್ಗೆ ಏನಾದರೂ ಬಟ್ಟೆ ಹಾಕೋದಿರಲಿ ಅಥವಾ ಮೇಲ್ಗಡೆಗೆ ಬಂದೇ ಬಂದಿರ್ತೀನಲ್ಲ ಅದು ಇದು ಕೆಲಸಕ್ಕೆ ಆವಾಗ ನಾನು ಬಾಲ್ಕನಿ ತೊಳೆದ್ಬಿಟ್ಟಿರ್ತೀನಿ ಯಾಕಂದ್ರೆ ಬಾಲ್ಕನಿನು ಅಷ್ಟೇ ಒಂದು ದಿವಸ ಬಿಟ್ರು ಅಲ್ಲಿ ಆಗೋದಿಲ್ಲ ಧೂಳು ಧೂಳಾದಂಗೆ ಆಗಿಬಿಟ್ಟಿರ್ತೈತಿ ಸೊ ವಾಷಿಂಗ್ ಮೆಷಿನ್ ಬಟ್ಟೆ ಹಾಕೋಕೆಲ್ಲ ಬಂದಿರ್ತೇನೆಲ್ಲ ಅಥವಾ ಏನೋ ಒಟ್ಟಿನಲ್ಲಿ ಕೆಲಸದಲ್ಲಿ ನಾನು ಮೇಲ್ಗಡೆ ಕೆಳಗಡೆ ಓಡಾಡುವಾಗ ಒಂದು ಸರಿ ಒಂದು ಬಕೆಟ್ ನೀರು ಹಾಕಿ ಬಾಲ್ಕನಿ ತೊಳೆದ್ಬಿಡ್ತೇನೆ ಇಲ್ಲಾಂದ್ರೆ ನಾನು ಊರಿಗೆ ಹೋಗಿ ಬಂದ ಮೇಲೆ ಇಲ್ಲಿ ಕಾಲಿಡೋಕೆ ಆಗುವಲ್ಲಿ ತೆಗಿತ್ತು ಅಷ್ಟು ಧೂಳಾಗಿತ್ತು ಯಾಕಂದರೆ ಒಂದು ವೀಕ್ದಾಗ ಭಾಳ ಗಲೀಜಾಗಿತ್ತು ಸೊ ಸ್ನೇಹಿತರೆ ಜಸ್ಟ್ ಸ್ನಾನ ಆಯಿತು ಮಾರ್ನಿಂಗ್ ಕ್ಲಿನಿಕ್ ಕೆಲಸ ಅಂತೂ ಮುಗೀತು ಸ್ನಾನ ಆದ ತಕ್ಷಣ ನಾನು ಡೈಲಿ ಯೂಸ್ ಮಾಡುವಂಥ ಕ್ರೀಮ್ ಯಾವ್ದಪ್ಪ ಅಂದರೆ ಲೋಟಸ್ ಹರ್ಬಲ್ಸ್ದು ವೈಟ್ ಗ್ಲೋ ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಜಲ್ ಕ್ರೀಮು ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಯಾಕಂದರೆ ನನ್ನ ಡೈಲಿ ನೀವು ಕೇಳ್ತಾ ಇರ್ತೀರ ಕಮೆಂಟ್ಸಲ್ಲಿ ನೀವು ಯಾವ ಕ್ರೀಮ್ನ ಯೂಸ್ ಮಾಡ್ತೀರಾ ಡೈಲಿ ಯೂಸ್ಗಾಗ್ಬೋದು ಹೊರಗಡೆ ಹೋಗಬೇಕಾದ್ರೆ ಅಂತ ಸೊ ನಾನು ಡೈಲಿ ಯೂಸ್ ಮಾಡುವಂಥ ಕ್ರೀಮು ನೋಡಿ ಲೋಟಸ್ ಹರ್ಬಲ್ಸ್ದು ನನಗೆ ತುಂಬ ಇಷ್ಟ ಆಗಿದೆ ಈ ಕ್ರೀಮು ಯಾಕಂದರೆ ಕೆಲವೊಂದು ಕ್ರೀಮ್ನ ನಾನು ಯೂಸ್ ಮಾಡಿದೆ ಕೆಲವೊಂದು ಏನಾಯಿತು ಅಂದರೆ ಡ್ರೈ ಡ್ರೈ ಅನಿಸ್ತಾ ಇತ್ತು ಅಪ್ಲೈ ಮಾಡಿದಾಗ ಕೆಲವೊಂದು ಒಂಥರ ತುಂಬ ಮಾಯಶ್ಚರ್ ಅನಿಸ್ತಾ ಇತ್ತು ಒಂಥರ ಆಯ್ಲಿ ಆಯ್ಲಿ ಥರ ಅನಿಸ್ತಾ ಇತ್ತು ನನಗೆ ಯಾಕೋ ಕಂಫರ್ಟೇಬಲ್ ಅನಿಸ್ತಾ ಇಲ್ಲ ಮಿಡ್ಲಲ್ಲಿ ನಾನು ಬಿಟ್ಟೇ ಬಿಟ್ಟಿದ್ದೆ ಯಾವುದು ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೆ ಸೊ ಯಾವುದು ಬೇಡಪ್ಪ ಯಾವುದು ಸೆಟ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು ಲೋಟಸ್ ಹರ್ಬಲ್ಸ್ ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಬ್ರೈಟಿಂಗ್ ಜೆಲ್ ಕ್ರೀಮ್ನ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಒಂಥರ ಕಂಫರ್ಟೇಬಲ್ ಅನಿಸ್ತಾ ಇದೆ ಯಾಕಂದರೆ ಕೆಲವೊಂದು ಕ್ರೀಮ್ನ ಹಚ್ಚಿದಾಗ ನಮಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಮುಖದಲ್ಲಿ ಆಯ್ಲಿ ಆಯ್ಲಿ ಥರ ಇಲ್ಲ ಅಂದ್ರೆ ಡ್ರೈ ಡ್ರೈ ಥರ ಬಟ್ ನನಗೆ ಇದನ್ನು ಅಪ್ಲೈ ಮಾಡ್ಕೊಂಡಾಗ ಯಾವುದೇ ಅನ್ಕಂಫರ್ಟೇಬಲ್ ಫೀಲ್ ಅನ್ಸಲ್ಲ ಒಂಥರ ಸ್ಕಿನ್ ನಾರ್ಮಲ್ ಆಗಿದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನು ಈ ಕ್ರೀಮ್ನೆ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಿಂದ ತುಂಬಾ ನನಗೆ ಕಮೆಂಟ್ಸ್ ಬರ್ತಾ ಇತ್ತು ನೀವೇ ಆ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತೀರಾ ಅಂತ ಸ್ನಾನ ಆದ ತಕ್ಷಣ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ನನ್ನ ಸ್ಕಿನ್ ಕೇರ್ ಮಾಡಿಕೊಂಡು ನೆಕ್ಸ್ಟ್ ನಾನು ತಿಂಡಿ ಕೆಲಸ ಮಾಡೋಕೆ ಶುರು ಮಾಡ್ತೀನಿ ನೋಡಿ ಇದರಲ್ಲಿ ಸ್ಮಾಲ್ ಪ್ಯಾಕ್ ಕೂಡ ಸಿಗುತ್ತೆ ನೀವು ಜರ್ನಿ ಎಲ್ಲ ಮಾಡಬೇಕಾದ್ರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು ಚೂರು ಕ್ರೀಮ್ ಸಾಕು ಮುಖಕ್ಕೆಲ್ಲ ಆರಾಮಾಗಿ ಸ್ಪ್ರೆಡ್ ಮಾಡ್ಕೋಬೋದು ನೋಡಿ ನನಗಂತೂ ತುಂಬಾ ಇಷ್ಟ ಆಗಿದೆ ತುಂಬ ದಿನದಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಡೇ ಟೈಮಲ್ಲಿ ಮನೆಯಲ್ಲಿ ಮುಂಚೆ ಅಂತೂ ನನಗೆ ಯಾವುದು ಸೆಟ್ ಆಗ್ತಾ ಇಲ್ವೋ ಏನೋ ಅಂತ ಅನಿಸ್ಬಿಟ್ಟಿತ್ತು ಸೊ ಇದಂತೂ ನನಗೆ ತುಂಬಾ ಕಂಫರ್ಟೇಬಲ್ ಅನ್ನಿಸ್ತು ಅಪ್ಲೈ ಮಾಡ್ಕೊಂಡಾಗ ಹಾಗೆ ಈ ಲೋಟಸ್ ಕ್ರೀಮನ್ನು ನಾನು ಟ್ರೆಲ್ಲಲ್ಲಿ ತಗೊಂಡೆ ಆಲ್ರೆಡಿ ಲಾಸ್ಟ್ ಬ್ಲಾಗ್ ಅಲ್ಲಿ ಲ್ಯಾಕ್ಮಿ ಪ್ರಾಡಕ್ಟ್ಸ್ ನಾನು ಟ್ರೆಲ್ಲಲ್ಲಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಅಂತ ಹೇಳಿದ್ದೆ ಸೊ ಕಮ್ಮಿ ಪ್ರೈಸಿಗೆ ಸಿಗೋದ್ರಿಂದ ಈ ಲೋಟಸ್ ಕ್ರೀಮನ್ನು ನಾನು ಟ್ರೆಲ್ಲಲ್ಲಿ ತಗೊಂಡೆ ತುಂಬಾನೇ ಡಿಸ್ಕೌಂಟ್ ಇರುತ್ತೆ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಜೊತೆಗೆ ಟ್ರೆಲ್ಲಲ್ಲಿ ಜೀವನ ಶೈಲಿಯ ವಿಡಿಯೋಗಳನ್ನು ನೋಡಬಹುದು ಹಾಗೆ ಈ ತರ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಅತ್ಯಂತ ಕಮ್ಮಿ ಬೆಲೆಗೆ ತಗೋಬಹುದು ತುಂಬಾ ಡಿಸ್ಕೌಂಟ್ ಇರುತ್ತೆ ಎಮ್ ಆರ್ ಪಿ ಮೇಲೆ ಸಾಕಷ್ಟು ಡಿಸ್ಕೌಂಟ್ ತೊಕೊಂಡು ಕೊಡ್ತಾರೆ ಸೊ ಅಷ್ಟು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂದರೆ ನಂಬೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಎಲ್ಲವನ್ನು ನಾನು ಟ್ರೆಲ್ಲಲ್ಲೇ ತಗೊಂಡಿದ್ದೀನಿ ಹಾಗೆ ನನ್ನ ಕೂಪನ್ ಕೋಡನ್ನು ನೀವು ಬಳಸಿದರೆ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಸಿಗುತ್ತೆ ಸೊ ನನ್ನ ಕೂಪನ್ ಕೋಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಹಾಗೆ ನಿಮಗೆ ಯಾವೆಲ್ಲ ಬ್ರ್ಯಾಂಡಿನ ಪ್ರಾಡಕ್ಟ್ಗಳು ಬೇಕು ಎಲ್ಲವೂ ಕೂಡ ಟ್ರೆಲ್ಲಲ್ಲಿ ಸಿಗುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಈಗ ನಾನು ತಿಂಡಿ ಕೆಲಸ ಮಾಡಬೇಕು ತಿಂಡಿಗೆ ನಾನು ದಿಢೀರ್ ರವಾ ದೋಸೆ ಮಾಡಬೇಕು ಅಂತ ಅಂದ್ಕೊಂಡೇನೆ ಏನು ಪ್ಲ್ಯಾನಿಂಗ್ ಇರಲಿಲ್ಲ ಭಾಳ ಟೇಸ್ಟ್ ಆಗ್ತೈತಿ ದಿಢೀರ್ ರವಾ ದೋಸೆ ಯಾಕಂದ್ರೆ ಪ್ಲ್ಯಾನಿಂಗ್ ಇಲ್ಲೇ ಇದ್ದಾಗ ಅಥವಾ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅನ್ನಿಸ್ದಾಗ ನಾನು ರವಾ ದೋಸೆನ ಮಾಡಿರ್ತೇನೆ ಭಾಳ ಟೇಸ್ಟ್ ಆಗ್ತೈತಿ ಮನೆಯಾಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ಬರ್ರಿ ಈಗ ರವಾ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಅದ್ರ ಜೊತೆ ಮೊನ್ನೆ ಊರಿಗೆ ಹೋದಾಗ ನಾನು ತಾಮ್ರದ್ದು ನೀರು ಹಾಕಿಡೋಕ್ಕೆ ಒಂದು ಸ್ಮಾಲ್ ಇದನ್ನು ತೊಗೊಂಡು ಬಂದೆನಿ ಏನಂತಾರೆ ಅದಕ್ಕೆ ನಾವು ಊರ ಕಡೆ ಗುಂಡ ಅಂತೇವಿ ನೋಡಿರಿ ಈ ಥರ ನೀರು ತುಂಬಿಸಿ ಇಟ್ಟರೆ ಒಂಥರ ಹೆಲ್ತಿಗೆ ಒಳ್ಳೇದು ತಾಮ್ರದೊಳಗೆ ನೀರು ಕುಡಿದ್ರೆ ಅಂಥೇಳಿ ಇದು ನಾನು ತೊಗೊಂಡು ಬಂದೆ ಇದಕ್ಕೆ ನಾನು ಕೊಟ್ಟಿದ್ದು ಸಾವಿರದ ಒಂಬೈನೂರ ಚಿಲ್ಲರೆ ಹಾಗೆ ಇದು ಹಿತ್ತಾಳೆ ಪ್ಲೇಟ್ ಆಲ್ರೆಡಿ ಇತ್ತು ಸೊ ಎರಡೂ ಮ್ಯಾಚ್ ಆಗ್ತಾವಂಥೇಳಿ ಇಲ್ಲೇ ಇಟ್ಟೇನೆ ನಾವು ಫಿಲ್ಟ್ರೊಳಗಿನ ಡೈರೆಕ್ಟಾಗಿ ನೀರು ಕುಡಿತಿದ್ವಿ ಬಟ್ ಏನೋ ಒಂಥರ ಹೆಲ್ತಿಗೇನು ಚಲೋ ಮತ್ತು ಇದು ಏನೋ ಒಂಥರ ನಂಗೆ ಖುಷಿ ಅನಿಸ್ತಿಲ್ಲ ಇಡಕ್ಕೆ ಒಂಥರ ಭಾಳ ದಿವ್ಸದಿಂದ ಅನ್ಕೊಳಾಕತ್ತಿದ್ವಿ ತರೋನು ಅಂಥೇಳಿ ಫೈನಲ್ ಆಗಿ ಮೊನ್ನೆ ಊರಿಗೆ ಹೋಗಿ ಬರಬೇಕಾದ್ರೆ ತೊಗೊಂಡು ಬಂದೆ ನನಗೆ ಇಲ್ಲಿ ಮೈಸೂರೊಳಗೆ ಸಿಗ್ತಾವೋ ಇಲ್ವೋ ಗೊತ್ತಿಲ್ಲ ಹಂಗೆ ನಂಗೆ ಚಪಾತಿ ಮಾಡೋಕ್ಕೆ ತವಾ ಬೇಕಾಗಿತ್ತು ಚಪಾತಿ ತವ ಒಂದು ತೊಗೊಂಡು ಬಂದೆ ಕಬ್ಬಣದ್ದು ಕಬ್ಳದ್ದು ತವ ಒಳಗೆ ಮಾಡಿದ್ರೆ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೋ ಸೊ ಹಾಗಾಗಿ ಚಪಾತಿಗೆ ಒಂದು ತವ ಹಾಗೆ ದೋಸೆ ಮಾಡಕ್ ಒಂದು ತಗೋಬೇಕಾಗಿತ್ತು ಅದೊಂದು ಮತ್ತೆ ಜೊತೆಗೆ ನೀರ್ ಹಾಕಿಡೋಕೆ ಅದೊಂದು ತಗೊಂಡ್ ಬಂದೆ ತಾಮ್ರದ್ದು ಬಹಳ ದಿವಸದಿಂದ ಅನ್ಕೊಳ್ತಾ ಇದ್ದೆ ಊರಿಗೆ ಹೋದಾಗೆಲ್ಲ ತಗೊಂಡ್ ಬರೋಕಾಗಿರ್ಲಿಲ್ಲ ಲಗೇಜ್ ಎಲ್ಲ ಜಾಸ್ತಿ ಆಗ್ಬಿಡ್ತಿತ್ತಲ್ಲ ಹೆಂಗ್ ತರೋದು ಅನ್ಕೊಂಡ್ ಬಿಟ್ಬಿಡ್ತಾ ಇದ್ದೆ ಬಟ್ ಈ ಸರಿ ಅಷ್ಟೊಂದು ಲಗೇಜ್ ಇರಲಿಲ್ಲ ಲೈಕ್ ಚಿಕ್ಕವನ ಕರ್ಕೊಂಡು ಲಗೇಜ್ ಎಲ್ಲ ತೊಗೊಂಡ್ ಬರೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಬಟ್ ಊರಿಂದ ಬರ್ಬೇಕಾದ್ರೆ ಎಲ್ಲ ಮನೆಯಿಂದ ಬಂದು ಎಲ್ಲ ಬಸ್ಸಲ್ಲೆಲ್ಲ ಹಾಕ್ಕೊಟ್ಟಿದ್ರು ಹಾಗಾಗಿತ್ತು ಅಂದರೆ ಎಲ್ಲ ಬಂದ ತಕ್ಷಣ ಹಸ್ಬೆಂಡ್ ಬಂದರು ಸೊ ಹಾಗಾಗಿ ಕಷ್ಟ ಅನ್ನಿಸ್ಲಿಲ್ಲ ನನಗೆ ಹಾಗೆ ಲಾಸ್ಟ್ ಕೆಲವೊಂದು ವಿಡಿಯೋದಲ್ಲಿ ನಿಮ್ಮ ಇಯರಿಂಗ್ಸ್ ಬಗ್ಗೆ ಹೇಳಿ ಅಂತ ನಂಗೆ ಕೆಲವೊಬ್ರು ಕಮೆಂಟ್ ಮಾಡಿದರು ಸೊ ಇವತ್ತು ಹೇಳ್ತಾ ಇದ್ದೀನಿ ನನ್ನ ಇಯರಿಂಗ್ಸ್ ಇದು ಫೈವ್ ಗ್ರಾಮ್ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಫೈವ್ ಗ್ರಾಮ್ಸ್ ಇಯರಿಂಗ್ಸ್ ಇದು ಇದನ್ನು ತೊಗೊಂಡು ಆಲ್ಮೋಸ್ಟ್ ಹತ್ತು ವರ್ಷ ಆಯ್ತು ಅಂತ ಹೇಳ್ಬೋದು ನಾನು ನಾನು ಈ ಇಯರಿಂಗ್ಸ್ನ ಬೆಳಗಾಮಲ್ಲಿ ತೊಗೊಂಡಿದ್ದೆ ಚೆನ್ನಾಗಿ ಬಂದಿದೆ ಡೈಲಿ ಯೂಸ್ ಮಾಡ್ತೀನಿ ಕೆಲವೊಬ್ರು ಹೇಳ್ತಾರೆ ಡೈಲಿ ಯೂಸ್ ಮಾಡಿದರೆ ಕಲರ್ ಹೋಗುತ್ತೆ ಅದು ಇದು ಅಂತ ಬಟ್ ಏನೂ ಆಗಿಲ್ಲ ನಾನು ಡೈಲಿ ಯೂಸ್ ಮಾಡಿದರೂ ಕೂಡ ಈಗಲೇ ತಂದಿದ್ದೀನೇನೋ ಅನ್ನೋ ಥರ ಅಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡು ಸೊ ಕೇಳ್ತಾ ಇದ್ರಿ ನಿಮಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಫೈವ್ ಗ್ರಾಮ್ಸು ಗಟ್ಟುಮುಟ್ಟಾಗಿದೆ ನಾನು ಡೈಲಿ ಮಲ್ಕೋಬೇಕಾದ್ರೂ ಕೂಡ ವೇರ್ ಮಾಡೇ ಮಲಗಿರ್ತೀನಿ ಏನು ತೆಗಿಯೋದು ಹಾಕೋದು ಆ ಥರ ಎಲ್ಲ ಮಾಡೋದಿಲ್ಲ ಸ್ನಾನ ಮಾಡಬೇಕಾದ್ರೆ ಎಲ್ಲ ಸೊ ಸ್ನೇಹಿತರೆ ಬನ್ನಿ ದಿಢೀರ್ ರವೆ ದೋಸೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಕೂಡ ಇಷ್ಟ ಆಗ್ಬೋದು ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗಾಗಿದೆ ಅಂತ ನೀವು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನನಗೆ ನೆಕ್ಸ್ಟ್ ನಾನು ದಿಢೀರ್ ದೋಸೆ ಮಾಡೋಕ್ಕೆ ಎರಡು ಗ್ಲಾಸು ಮೀಡಿಯಮ್ ರವೆ ತೊಗೊಂಡೀನಿ ಅಂದರೆ ಉಪ್ಪಿಟ್ಟು ರವೆ ಭಾಳ ಟೇಸ್ಟ್ ಆಗ್ತದೆ ದೋಸೆ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಮೇಲೆ ಅರ್ಧ ಕಪ್ಪಷ್ಟು ಅವಲಕ್ಕಿ ತೊಗೊಂಡೇನಿ ಇದನ್ನು ನಾನು ಚೆಂದಾಗೆ ತೊಳ್ಕೊಂಡು ಈಗ ರವೆ ಜೊತೆ ಮಿಕ್ಸ್ ಮಾಡ್ಕೊತೇನೆ ನೋಡ್ರಿ ಈಗ ತೊಳ್ಕೊಂಡಾಯಿತು ಇದನ್ನು ನಾನು ರವೆ ಒಳಗೆ ಅದಾದ ಅದಾದಮೇಲೆ ಅರ್ಧ ಗ್ಲಾಸಷ್ಟು ಮೊಸರು ಹಾಕ್ಕೊಳತ್ತೇನೆ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೊರಿ ಭಾಳ ನೀರು ಹಾಕ್ಕೋಬಾರ್ದು ಯಾಕಂದರೆ ಭಾಳ ತಳ್ಳಗಾಗಿಬಿಟ್ರೆ ದೋಸೆ ಮಾಡೋಕ್ಕಾಗೋದಿಲ್ಲ ಈಗ ರವೆ ನೆನೆಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರಷ್ಟೇ ನಾನು ಹಾಕ್ಕೊಂಡೇನೆ ಏನು ಹಾಕ್ಕೊಂಡಿಲ್ಲ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರವೆ ಅವಲಕ್ಕಿ ಮೊಸರು ನೀರು ನಾಲ್ಕು ಇಂಗ್ರೀಡಿಯೆಂಟ್ಸ್ ಹಾಕಿನಿ ನಾನೀಗ ಸ್ವಲ್ಪ ಗಟ್ಟಿ ಅನ್ಸತ್ತಿತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಹದಿನೈದು ನಿಮಿಷ ನೆನೆಯೋಕ್ಕಿಡತ್ತೇನೀಗ ನೆನಿಬೇಕೀಗ ಚೆಂದಗೆ ರವೆ ಅವಲಕ್ಕಿ ಎಲ್ಲ ನೋಡಿರಿ ಈಗ ಹದಿನೈದು ನಿಮಿಷ ಆಯಿತು ನೀರೆಲ್ಲ ಹಿರ್ಕೊಂಡೈತಿ ಅವಲಕ್ಕಿ ರವೆ ಎಲ್ಲ ಚೆಂದಾಗೆ ನೆನೆದ್ದತಿ ನೋಡ್ರಿ ಸ್ವಲ್ಪ ಗಟ್ಟಿ ಆಗೈತಿ ಎಲ್ಲ ಹಿರ್ಕೊಂಡಾದ್ಮೇಲೆ ಈಗ ನಾನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನಾನು ರುಬ್ಕೊಳತ್ತೇನೆ ನುಣ್ಣಗೆ ರುಬ್ಕೋಬೇಕು ನೋಡಿರಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನಾನು ರುಬ್ಕೊಳತ್ತೇನೆ ಫುಲ್ ಚೆಂದಗೆ ಸಾಫ್ಟಾಗಿ ರುಬ್ಕೋಬೇಕು ಈಗ ನಾನು ಸಾಫ್ಟಾಗಿ ರುಬ್ಕೊಂಡಾಯಿತು ಒಂದು ಪಾತ್ರೆಗೆ ತಕ್ಕೊಳತ್ತೇನೆ ನಾನು ಹಿಟ್ಟನ್ನು ನೋಡಿರಿ ಉಳಿದಿರೋ ರವೆ ಮತ್ತು ಅವಲಕ್ಕಿನ ಇನ್ನೊಂದು ಸರಿ ನಾನು ರುಬ್ಕೊಳತ್ತೇನೆ ಈಗ ಇದನ್ನು ಕೂಡ ನಾನು ಸಾಫ್ಟಾಗಿ ರುಬ್ಕೊಂಡಾಯಿತು ಹಿಟ್ಟನ್ನು ರುಬ್ಕೊಂಡಾದಮೇಲೆ ನೆಕ್ಸ್ಟು ನಾನು ಅರ್ಧ ಚಮಚ ಸಕ್ಕರೆ ಹಾಕ್ಕೊಳ್ಳತ್ತೇನೆ ಇದರಿಂದ ಕಲರ್ ಚಲೋ ಬರ್ತೈತಿ ನೆಕ್ಸ್ಟು ಉಪ್ಪು ಹಾಕ್ಕೊಳ್ಳತ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಕಾಲು ಚಮಚ ಅಡುಗೆ ಸೋಡಾ ಅಂದರೆ ಇಡ್ಲಿಗೆಲ್ಲ ನಾವು ಹಾಕ್ಕೊಳ್ತೇವಲ್ಲ ಆ ಸೋಡ ಹಾಕ್ಕೊಳ್ಳತ್ತೇನೆ ನಾನು ಅದಾದಮೇಲೆ ನೆಕ್ಸ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ದೋಸೆ ಹಿಟ್ಟಿನ ಅದಕ್ಕೆ ನಾನು ಕಲಿಸ್ಕೊಂಡೇನಿ ಪೂರ್ತಿ ನೀರು ನೀರು ಆಗಬಾರ್ದು ಪೂರ್ತಿ ಗಟ್ಟಿನೂ ಆಗಬಾರ್ದು ನಾವು ದೋಸೆ ಎಲ್ಲ ಮಾಡ್ಕೋಬೇಕಾದ್ರೆ ಯಾವ ರೀತಿ ಕಲ್ಸ್ಕೊಂಡಿರ್ತೇವಲ್ಲ ಆ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು ಅದಾದಮೇಲೆ ತವಾ ಹದ ಮಾಡ್ಕೊಳತ್ತೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಲೂಗಡ್ಡೆಯಿಂದ ಚೆನ್ನಾಗಿ ಉಜ್ಜಬೇಕು ತವಾ ಅಂದರೆ ಒಂದೊಂದು ಸಾರಿ ದೋಸೆ ಹೇಳಂಗಿಲ್ಲ ಸರಿಯಾಗಿ ನೋಡಿರಿ ಹಿಟ್ಟು ಹಾಕ್ಕೊಂಡು ನಾವು ದೋಸೆ ಯಾವ ಥರ ಮಾಡ್ತೇವಲ್ಲ ಅದೇ ಥರ ತಿರ್ಗಿಸ್ಕೊಬೇಕು ಈ ಥರ ನೋಡಿರಿ ನಾನು ಮೀಡಿಯಮ್ ಆಗಿ ದಪ್ಪ ಮಾಡ್ಕೊಂಡೇನಿ ಫುಲ್ ತೆಳ್ಳಗನು ಮಾಡ್ಕೊಂಡಿಲ್ಲ ಪೂರ್ತಿ ದಪ್ಪನೂ ಮಾಡ್ಕೊಂಡಿಲ್ಲ ಮೀಡಿಯಮ್ಮಾಗಿ ನಾನು ಹಾಕ್ಕೊಂಡೇನೆ ಬೇಕಂದ್ರೆ ನೀವು ಇನ್ನೂ ತೆಳ್ಳಗೆ ಮಾಡ್ಕೊಬೋದು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳತ್ತೇನಿ ನೆಕ್ಸ್ಟು ನಾನು ಒಂದೆರಡು ನಿಮಿಷ ಅಲ್ಲಿ ಇಟ್ಟಿಂದ ಕ್ಲೋಸ್ ಮಾಡತ್ತೇನೆ ಚಂದಗೆ ಬೇಯ್ತಾವೆ ದೋಸೆ ಒಂದೊಂದು ಸಾರಿ ನಿಮ್ಗೆ ಏನು ನಷ್ಟ ಮಾಡಬೇಕನ್ನೂ ಪ್ಲ್ಯಾನಿಂಗ್ ಇರೋಂಗಿಲ್ಲ ಸೊ ಹಾಗಾಗಿ ಅಂಥ ಟೈಮ್ನಾಗ ನೀವು ಆರಾಮಾಗಿ ಈ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಬೋದು ಒಂದೊಂದು ಸಾರಿ ಒಂದೇ ಥರ ನಾಷ್ಟ ಮಾಡಿನೂ ತಿಂದು ಬೇಜಾರಾಗಿರ್ತೈತಿ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೇಕು ಅನ್ನಿಸೋವಾಗ ಇದನ್ನು ನೀವು ಆರಾಮಾಗಿ ಕಡಿಮೆ ಟೈಮ್ ಒಳಗೆ ಮಾಡ್ಕೋಬೋದು ನೋಡಿರಿ ಎಷ್ಟು ಚೆಂದ ಬಂದವು ದೋಸೆ ಅಂತ ಕಲರ್ ಕೂಡ ಮಸ್ತ್ ಬಂದವು ನೆಕ್ಸ್ಟು ನಾನು ಅದೇ ರೀತಿ ಎರಡನೇ ದೋಸೆ ಮಾಡ್ಕೊಳತ್ತೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡತ್ತೆ ನಾನು ಒಂದೆರಡು ನಿಮಿಷ ನಮ್ಮ ಮನೆಯಾಗೆ ಭಾಳ ಇಷ್ಟಪಡ್ತಾರೆ ಈ ದೋಸೆ ಯಾಕಂದ್ರೆ ಒಂದೇ ಥರ ನಮಗೂ ತಿಂದು ಬೋರ್ ಆಗಿರ್ತೈತಿ ಏನಾದರೂ ಡಿಫ್ರೆಂಟ್ ಟೇಸ್ಟ್ ಮಾಡಿದಾಗ ಮಕ್ಳಿಗೂ ಇಷ್ಟ ಆಗ್ತೈತಿ ಎಲ್ಲರೂ ಇಷ್ಟಪಟ್ಟು ತಿಂತಾರೋ ಅದ್ರ ಜೊತೆಗೆ ಕಡಿಮೆ ಟೈಮ್ದಾಗೂ ಆಗ್ತೈತಿ ನೋಡಿರಿ ಬಿಸಿ ಬಿಸಿಯಾದ ರವಾ ದೋಸೆ ರೆಡಿ ಆಯಿತು ಟೇಸ್ಟ್ ಅಂತೂ ಮಸ್ತ್ ಮಸ್ತ್ ಆಗ್ತವೆ ಒಂಥರ ಡಿಫ್ರೆಂಟ್ ಹೇಳ್ಬೋದು ಒಂದೇ ಥರ ದೋಸೆ ಮತ್ತು ಒಂದೇ ಥರ ಬ್ರೇಕ್ಫಾಸ್ಟ್ ತಿಂದು ನಮಗೂ ಕೂಡ ಬೇಜಾರಾಗಿರ್ತೈತಿ ಅಂಥ ಟೈಮ್ನಾಗ ಆರಾಮಾಗಿ ಮಾಡ್ಕೋಬೋದು